हरियाणा गुरुग्राम होटेल बीजेपी शासकरना सुमारु 36 शासकरना लेमन ट्री रिसॉर्ट गे शिफ्ट माडलागिदे अन्नो सुद्दि बर्ता इदे। 23 शासकरना लेमन ट्री रिसॉर्ट गे शिफ्ट माडलागिदे। अतृप्तर नडे मेले बीजेपी विश्वास इदे। इन्नू कूड संजे ಸಿಎಲ್ಪಿ ಮೀಟಿಂಗ್ಗೆ ಅತೃಪ್ತರು ಗೈರಾದರೆ ಬಿಜೆಪಿ ಶಾಸಕ ರೆಸಾರ್ಟ್ ವಾಸ್ತವ್ಯವನ್ನು ಮುಂದುವರಿಸುತ್ತಾರೆ। ಅತೃಪ್ತರ ನಡೆ ಮೇಲೆ ನಿಂತಿದೆ, ಏನಾಗಬೇಕು? ಅವರು ವಾಪಸ್ ಬರಬೇಕಾ ಇಲ್ಲವಾ? ಒಂದು ವೇಳೆ ಬೆಂಗಳೂರಿಗೆ ಬಿಜೆಪಿ ಶಾಸಕರು ವಾಪಸ್ ಆದರೂ ಅಗತ್ಯ ಬಿದ್ದರೆ ಮತ್ತೆ ಇಲ್ಲೂ ಕೂಡ ರೆಸಾರ್ಟ್ ಪಾಲಿಟಿಕ್ಸ್ ಮುಂದುವರಿಸುವಂತ ಎಲ್ಲ ಲಕ್ಷಣಗಳು ಕೂಡ ಇದೆ। ಬಿಜೆಪಿ ವಿಧಿಸಿಕೊಂಡಿದ್ದಂತ ಡೆಡ್ಲೈನ್ ಮುಗಿಯೋದಕ್ಕೆ ಇನ್ನು ಒಂದೇ ದಿನ ಮಾತ್ರ ಬಾಕಿ। ನೀವು ನೋಡ್ತಿರುವಂತ ವಿಜುವಲ್ಸ್, ಇನ್ನೇನು ಕೆಲಸ ಏನು ಇರಕ್ಕೆ ಸಾಧ್ಯ ಇಲ್ಲ ಅವರಿಗೆ। ಸೋ ಅಲ್ಲಿದ್ದಾರೆ ಅವರ ಬೇರೆ ಬೇರೆ ಕೆಲಸಗಳೇನಪ್ಪ ಅಂದ್ರೆ ಬಿಲ್ಲುಗಾರಿಕೆ, ಈಜುಗಾರಿಕೆ, ಬೇರೆ ಬೇರೆ ಕೆಲಸಗಳನ್ನು ಅಲ್ಲಿ ಮಾಡ್ತಿದ್ದಾರೆ। ಆರಾಮವಾಗಿದ್ದಾರೆ, ವಿಶ್ರಾಂತಿಯನ್ನು ಅನುಭವ ತಗೋತಾ ಇದ್ದಾರೆ, ಸಿಟ್ ಬ್ಯಾಕ್ ರಿಲ್ಯಾಕ್ಸ್ ಮಾಡಲಿದ್ದಾರೆ। ಅವರ ಕ್ಷೇತ್ರದ ಅವರ ಜನ ಇಲ್ಲಿನ ಬೇರೆ ಬೇರೆ ಎಲ್ಲ ಒದ್ದಾಡಿದ್ರು ಕೂಡ ಅವ್ರಿಗೆ ಯಾರಿಗೂ ಈ ಸಂದರ್ಭದಲ್ಲಿ ಏನು ಕನ್ಸರ್ನ್ ಇಲ್ಲ ಅಂತ ಅನಿಸ್ತಾ ಇದೆ। ಹಾಗಿದ್ರೆ ಆ ಜಾಗದಿಂದ ನನ್ನ ಕೊಲೀಗ್ ರವೀಶ್ ಮಾಹಿತಿ ಕೊಟ್ಟಿದ್ದಾರೆ, ಓವರ್ ಟು ರವೀಶ್। ಹೋಟೆಲ್ ನಿಂದ ಈಗಾಗಲೇ ಒಂದು ಲೆಮನ್ ಟ್ರೀ ರೆಸಾರ್ಟ್ ಗೆ ಶಿಫ್ಟ್ ಆಗ್ತಾ ಇದೆ। ಈಗ ನಾವು ನೋಡ್ತಾ ಇರಬಹುದು ಲೆಮನ್ ಟ್ರೀ ರೆಸಾರ್ಟ್ ಮುಂಭಾಗದಲ್ಲೇ ಇದೀವಿ। ಇಲ್ಲಿ ಬಹಳಷ್ಟು ಶಾಸಕರನ್ನ ಈ ಕಡೆ ಶಿಫ್ಟ್ ಮಾಡಿದ್ದಾರೆ। ಇಲ್ಲಿರ್ತಕ್ಕಂತ ಬಹಳಷ್ಟು ಶಾಸಕರು ಇಲ್ಲಿ ಲೆಮನ್ ಟ್ರೀ ರೆಸಾರ್ಟ್ ನಲ್ಲಿ ಒಳಗಡೆ ಇದ್ದಾರೆ। ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ 23 ಶಾಸಕರುಗಳನ್ನ ಶಿಫ್ಟ್ ಮಾಡಿದ್ದಾರೆ। ಐಟಿಸಿ ಗ್ರ್ಯಾಂಡ್ ಭಾರತ್ ನಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸರಾಯಿ ಗ್ರಾಮದಲ್ಲಿರ್ತಕ್ಕಂಥ ಲೆಮನ್ ಟ್ರೀ ರೆಸಾರ್ಟ್ ಇದು ಪ್ರಮುಖವಾಗಿರ್ತಕ್ಕಂಥದ್ದು। ಇಲ್ಲೂ ಕೂಡ ಫುಲ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿದೆ। ಹರಿಯಾಣ ಬಿಜೆಪಿ ಮುಖಂಡರು ಇದು ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ, ಆದರೆ ಇದು ಅದರಷ್ಟು ಐಷಾರಾಮಿ ಅಲ್ಲದೆ ಇದ್ರೂ ಕೂಡ ಇದು ಒಂದು ರೀತಿಯಲ್ಲಿ ಸೇಫ್ ಅನ್ನೋ ದೃಷ್ಟಿಯಿಂದನೂ ಕೂಡ ಬಂದಿದ್ದಾರೆ। ಪ್ರಮುಖವಾಗಿರ್ತಕ್ಕಂಥದ್ದು ಐಟಿಸಿ ಗ್ರ್ಯಾಂಡ್ ಭಾರತ್ ನಲ್ಲಿ ಪ್ರೀ ಬುಕ್ಕಿಂಗ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ರೂಮ್ಗಳು ಈಗ ಸಿಗ್ತಾ ಇಲ್ಲ, ಹಾಗಾಗಿ ಅಲ್ಲಿ ಖಾಲಿ ಮಾಡಬೇಕು ಅಂತ ಕೂಡ ಆಡಳಿತ ಮಂಡಳಿ ಹೇಳಿತ್ತು, ಅಂದ್ರೆ ಪ್ರೀ ಬುಕ್ಕಿಂಗ್ ಇರೋದ್ರಿಂದ। ಹಾಗಾಗಿ ಅಲ್ಲಿ 23 ಶಾಸಕರು ಯಾರಿದ್ರು ಅದರಲ್ಲೂ ಕೂಡ ಕಿರಿಯ ಶಾಸಕರು ಅವರನ್ನು ಮಾತ್ರ ಇಲ್ಲಿ ಶಿಫ್ಟ್ ಮಾಡಲಾಗಿದೆ। ಹಾಗಾಗಿ ಇವತ್ತಿನಿಂದ ಶಾಸಕರು ಒಂದು ರೀತಿಯಲ್ಲಿ ಚೌಚವಾಗಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ। ಅದ್ರ ಜೊತೆಗೆ ಶಾಸಕರುಗಳಿಗೆ ಯಾವುದೇ ಇನ್ಫಾರ್ಮೇಶನ್ ಮಾಹಿತಿಯನ್ನು ಕೂಡ ಕೊಡೋದಕ್ಕೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಯಾಗಿಂತ ರವಿಕುಮಾರ್ ಅವರನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತಿದ್ದಾರೆ। ಒಟ್ಟಾರೆಯಾಗಿ ಎಲ್ಲಾ ಬೆಳವಣಿಗೆಗಳನ್ನು ಕೂಡ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿಯ ವಾಸ್ತವ್ಯ ಇನ್ನೂ ಕೂಡ ಮುಂದುವರಿಯುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ। ಹಾಗಾಗಿ ಇವತ್ತಿನ ಕಾಂಗ್ರೆಸ್ ಒಂದು ಶಾಸಕಾಂಗ ಸಭೆಯನ್ನ ನೋಡಿಕೊಂಡು ಇಲ್ಲಿರ್ತಕ್ಕಂಥ ಶಾಸಕರನ್ನ ಶಿಫ್ಟ್ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಅಂತಿಮವಾಗಿ ತೀರ್ಮಾನ ಆಗುತ್ತೆ। ಹಾಗಾಗಿಯೇ ಬಿಜೆಪಿ ಶಾಸಕರನ್ನ ಒಂದು ರೀತಿಯಲ್ಲಿ ಆ ರೆಸಾರ್ಟ್ ಇಂದ ಈ ರೆಸಾರ್ಟ್ಗೆ ಒಂದು ರೀತಿಯಲ್ಲಿ ಶಿಫ್ಟ್ ಮಾಡುವಂತಹ ಒಂದು ಮೆಗಾ ಡ್ರಾಮಾ ನಡೀತಾ ಇದೆ ಅಂತ ಕೂಡ ಹೇಳ್ಬೋದಾಗಿದೆ। ಕ್ಯಾಮರಾ ಪರ್ಸನ್ ಜಿತೇಂದ್ರ ಜೊತೆ ರವೀಶ್ ಎಚ್.ಎಸ್, ಲೆಮನ್ ಟ್ರೀ ರೆಸಾರ್ಟ್, ಸರಾಯಿ, ಇಸಿ ಗ್ರ್ಯಾಂಡ್ ಹೋಟೆಲ್ ರೆಸಾರ್ಟ್ ನಿಂದ ಬಿಜೆಪಿಯ 23 ಶಾಸಕರನ್ನ ಅಲ್ಲೇ 2 ಕಿಲೋಮೀಟರ್ ದೂರ ಸರಾಯಿ ಅನ್ನೋ ವಿಲೇಜ್ ಅದು, ಅಲ್ಲಿ ಲೆಮನ್ ಟ್ರೀ ಅಂತ ಒಂದು ರೆಸಾರ್ಟ್ ಇದೆ, ಅಲ್ಲಿಗೆ ಶಿಫ್ಟ್ ಮಾಡಲಾಗಿದೆ। ಇದ್ರ ಬಗ್ಗೆ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ, ಲೆಟ್ಸ್ ಟೇಕ್ ಅ ಲುಕ್। ರಮೇಶ್ ಜಾರಕಿಹೊಳಿ ಮಾನ್ಯ ಗೋಕಾಕ್ನ ಶಾಸಕರು ಅವರ ಆಪ್ತರಿಗೆ ಫೋನ್ ಮಾಡಿ ಸಾರ್ ಎಲ್ಲಿದ್ದೀರಿ, ಬರ್ತಾ ಇದ್ದೀರಾ ಅಂತ ಕೇಳಿದ್ರು ಅಂತ ಅನ್ಸುತ್ತೆ। ಆಗ ರಮೇಶ್ ಜಾರಕಿಹೊಳಿಯ ಮಾತು, ನಾನು ಉಪಮುಖ್ಯಮಂತ್ರಿ ಆಗೇನೆ ಗೋಕಾಕ್ ಕಾಲಿಡೋದು ಅಂತ। ಓಹೋ, ಇದು ದೊಡ್ಡ ಆತ್ಮವಿಶ್ವಾಸದ ಮಾತೇ ಇದು, ಹಂಗೆ ನೋಡಕ್ಕೋದ್ರೆ। ಹಂಗಿದ್ರೆ ಏನೋ ಆಗುತ್ತೆ, ಇವತ್ತು ಮಧ್ಯಾಹ್ನ ಏನೋ ಆಗುವ ಲಕ್ಷಣಗಳು ಈ ಮೂಲಕ ಈ ಮಾತಲ್ಲಿ ಕೇಳಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ, ಗೊತ್ತಿಲ್ಲ, ಲೆಟ್ಸ್ ವೇಟ್ ಅಂಡ್ ಸಿ। ಆಪ್ತರಿಗೆ ಕರೆ ಮಾಡಿ ರಮೇಶ್ ಜಾರಕಿಹೊಳಿಯವರ ಮಾತು, ಅವರೇ ಮಾತಾಡಿರೋ ಹಾಗೆ ಅವರು ಉಪಮುಖ್ಯಮಂತ್ರಿ ಹಾಗೇನೆ ಅವರ ಕ್ಷೇತ್ರಕ್ಕೆ ಕಾಲಿಡೋದಂತೆ। ಬ್ರೇಕಿಂಗ್ ನ್ಯೂಸ್। ಹಾಗಾದ್ರೆ ಆಪರೇಷನ್ ಕಮಲ ಸಕ್ಸಸ್ ಆಗ್ತಾ ಇದೆಯಾ? ನನ್ನ ಕೊಲೀಗ್ ದಿಲೀಪ್ ಕುರಂದವಾಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ದಿಲೀಪ್, ರಮೇಶ್ ಜಾರಕಿಹೊಳಿ ಅವರು ಈ ಮಾತು ದೊಡ್ಡ ಮಟ್ಟದಲ್ಲಿ ಅವರಿಗೆ ವಿಶ್ವಾಸ ತುಂಬುತ್ತಾ ಇದೆ, ಬಿಜೆಪಿಯವರ ಜೊತೆ ನಿರಂತರ ಸಂಪರ್ಕದಲ್ಲೇ ಇದ್ದಾರೆ ಅನ್ಸುತ್ತಾಗಿದ್ರೆ? ಹೌದು ಹರೀಶ್, ಏನಂತಂದ್ರೆ ಈ ಮಾತನ್ನ ಇವತ್ತು ಬೆಳಗಿನ ಜಾವನೆ ಅವರ ಆಪ್ತ ಮಿತ್ರನಿಗೆ ಮಾತನಾಡಿರೋದು ಗೋಕಾಕ್ ಸಾವುಕಾರರು. ಏನಂತಂದ್ರೆ ಇವತ್ತು ಯಾವುದೇ ಕಾರಣಕ್ಕೂ ನಾನು ಗೋಕಾಕ್ ಬರಬೇಕು ಹಾಗೆ ಅಂತಂದ್ರೆ ಉಪಮುಖ್ಯಮಂತ್ರಿ ಆಗಿ ಗೋಕಾಕ್ ಬರ್ತೀನಿ, ಅದಕ್ಕೆ ನೀವೇನಂದ್ರೆ ಚುನಾವಣೆ ಸಿದ್ಧತೆ ಮಾಡ್ಕೊಳ್ಳಿ ಅಂತಕ್ಕಂಥ ವಿಚಾರ ಕಾಂಗ್ರೆಸ್ ನಾಯಕರಿಗೆ ಹೇಳಿದಾರಂತ ಈಗಾಗಲೇ. ಏನಂತ ನಾನು ಡಿಸಿಎಂ ಆಗಬೇಕು ಅಂತ ಈ ಈ ತಮ್ಮ ಡಿಮ್ಯಾಂಡ್ ಅನ್ನು ಕಾಂಗ್ರೆಸ್ ನಾಯಕರಿಗೆ ಹೇಳಿದಾರಾ? ಇದು ಹರೀಶ್ ಏನಂತಂದ್ರೆ ಈ ಕಾಂಗ್ರೆಸ್ ನಲ್ಲಿ ಮಾಡ್ತಕ್ಕಂಥ ವಿಚಾರ ಅಲ್ಲ ಇದು. ಇದೇನಂತಾರೆ ಮತ್ತೊಂದು ಗೌರ್ಮೆಂಟ್ ಬರುತ್ತೆ, ಈ ಗೌರ್ಮೆಂಟ್ ಹೋಗಿ ಮತ್ತೊಂದು ಗೌರ್ಮೆಂಟ್ ಬರುತ್ತೆ, ಆ ಗೌರ್ಮೆಂಟ್ ಅಲ್ಲಿ ನಾನು ಮಾಡ್ತಾ ಇರೋದು. ಯಾಕಂದ್ರೆ ಚುನಾವಣೆ ಸಿದ್ಧತೆ ಮಾಡ್ಕೊಳ್ಳಿ ಅಂದ್ರೆ ಪ್ರಾರ್ಥ ಏನಂತಂದ್ರೆ.